ಫ್ರೆಂಡ್ಸ್, ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಇಲ್ಲ ಅಂತಂದರೆ ಮೊಗೆಕಾಯಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ದೋಸೆಯನ್ನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದ್ರ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ಜೊತೆ ರುಬ್ಕೋಬೇಕು. ಇಲ್ಲ ಅಂತಂದರೆ ಸಪ್ರೇಟಾಗಿ ಇದನ್ನು ಹೆಚ್ಚಿಬಿಟ್ಟು ಬೀಸಿಟ್ಕೊಂಡು ಅದಕ್ಕೆ ಬೀಸಿರೋ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ. ಬನ್ನಿ ಇವಾಗ ಈ ಮಂಗಳೂರು ಸೌತೆಕಾಯಿ ಇಲ್ಲ ಅಂತಂದರೆ ಮೊಗೆಕಾಯಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಹೆಚ್ಕೊಂಡು ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಅಕ್ಕಿಯನ್ನು ನೀಟಾಗಿ ವಾಷ್ ಮಾಡಿಬಿಟ್ಟು 7-8 ತಾಸಷ್ಟು ಇದನ್ನು ನೆನೆಸಿಡ್ಬೇಕು ನೀರು ಹಾಕಿಬಿಟ್ಟು. ನೀವಿಲ್ಲಿ ನೋಡ್ಬೋದು ಇವಾಗ ನಾನು ಅಕ್ಕಿಯನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಸಂಜೆ ಟೈಮ್ ಅಂದರೆ 7-8 ತಾಸಷ್ಟು ನೆನೆಸ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ 1 ಮಿಕ್ಸಿ ಜಾರ್ಲಾಗುವಷ್ಟು ಅಕ್ಕಿಯನ್ನು ಆಲ್ರೆಡಿ ಬೀಸಿಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಮತ್ತೊಂದು ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು ಅವಾಗಿನ ನಮ್ಮ ನೆನೆಸಿಟ್ಕೊಂಡಿದ್ದೀವಲ್ವ. ಸೊ ಅದೇ ಅಕ್ಕಿ ಇದು. ಇವಾಗ ಇದನ್ನು ನಾನು ಮತ್ತೆ ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮತ್ತೊಂದು ಜಾರ್ ಹಿಟ್ಟು ಕೂಡ ಬೀಸ್ಕೊಂಡಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ. ಸೊ ಇವಾಗ ಇದ್ರ ಬೀಜನ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ನಾನಿವಾಗ ಇದ್ರ ಒಳಗಡೆ ಇರೋವಂಥ ಬೀಜನ ತೆಗೆದ್ಕೊಳ್ತಾ ಇದ್ದೀನಿ. ನೋಡಿ, ಬೀಜ ತೆಗೆದ್ಮೇಲೆ ಈ ರೀತಿ ಆಗುತ್ತೆ. ಬನ್ನಿ ಇವಾಗ ಇದ್ರ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ನೋಡಿ, ಇವಾಗ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದ್ಸಲ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಹೆಚ್ಕೊಳ್ಳೋಣ. ಇವಾಗ ಅದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನಿಲ್ಲಿ ಈ ಮಂಗಳೂರು ಸೌತೆಕಾಯಿ ಅಥವಾ ಮೊಗೆಕಾಯಿಯನ್ನು ಹೆಚ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ತೀರಾ ಚಿಕ್ಕದಾಗೂ ಮಾಡ್ಕೊಂಡಿಲ್ಲ, ನಿಮಗೆ ಕಾಣಿಸ್ತಾ ಇರ್ಬೋದು. ಬನ್ನಿ ಇವಾಗ ಅದನ್ನು ರುಬ್ಕೊಳ್ಳೋಣ. ನಾನು ಇವಾಗ ಆಲ್ರೆಡಿ ಅಕ್ಕಿ ಬೀಸಿಟ್ಕೊಂಡಿರೋವಂಥ ಮಿಕ್ಸಿ ಜಾರನ್ನೇ ತೊಗೊಳ್ತಾ ಇದ್ದೀನಿ. ಸೊ ಇದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋವಂಥ ಈ ಸೌತೆಕಾಯಿಯನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ಇವಾಗ ಅದನ್ನು ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ನುಣ್ಣಗೆ ಇದು ಪೇಸ್ಟ್ ಹಾಕಬೇಕು, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಈ ಬೀಸಿಟ್ಕೊಂಡಿರೋವಂತಹ ಸೌತೆಕಾಯಿ ಮಿಶ್ರಣಕ್ಕೆ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಲ್ವಾ ಅಕ್ಕಿ ಹಿಟ್ಟನ್ನು, 1 ಹುಟ್ಟಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 2 ಹಾಕ್ಕೋಬೋದು. ಸೊ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೋಬೇಕು. ನಾನು 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನೋಡಿ ಇಷ್ಟು ತೆಳ್ಳಗಾಗಿದೆ ಇವಾಗ ಇದು. ಇದನ್ನು ಇವಾಗ ನಾವು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಬೇಕು, ಅಂದರೆ ಕಾಸಬೇಕು. ನಮ್ಮ ಕಡೆ ಇದಕ್ಕೆ ಮಣ್ಣಿ ಮಾಡೋದು ಅಂತ ಹೇಳ್ತಾರೆ, ಅಂದರೆ ಹಿಟ್ಟನ್ನು ದಪ್ಪಗಾಗೋವರೆಗೂ ಒಲೆ ಮೇಲೆ ಇಟ್ಕೊಂಡು ಕಾಸ್ಕೋಬೇಕು. ಇವಾಗ ಹಿಟ್ಟನ್ನು ಕಾಯಿಸ್ಕೊಳ್ಳೋಣ, ಅಥವಾ ಮಣ್ಣಿನ ಕಾಯಿಸ್ಕೊಳ್ಳೋದು ಅಂತ ಹೇಳ್ತಾರೆ, ಮಣ್ಣಿ ಕಾಸೋದು ಅಂತ ಹೇಳ್ತಾರೆ.
ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಟ ಮೇಲೆ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಬೇಗ ಇದು ತಳ ಹಿಡ್ಕೊಂಡ್ಬಿಡುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಬೇರೆ ಇಟ್ಟಿದ್ದೀವಲ್ವಾ, ಸ್ಟೀಲ್ ಪಾತ್ರೆ ಅಂತಲ್ಲ, ನೀವು ಯಾವ ಪಾತ್ರೆಲಿ ಇಟ್ಟರೂ ಈ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ. ಸೊ ಇದನ್ನು ದಪ್ಪ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ನೋಡಿ ಇವಾಗ ಇದು ನಿಧಾನಕ್ಕೆ ದಪ್ಪ ಆಗ್ತಾ ಇದೆ. ಒಂದು 5 ಮಿನಿಟ್ಸ್ ಬೇಕು ದಪ್ಪ ಆಗೋಕ್ಕೆ. ಬಟ್ ಇದನ್ನು ನೀವು ಈ ರೀತಿ ಬಿಟ್ಟುಬಿಟ್ಟು ಎಲ್ಲೂ ಹೋಗಬಾರ್ದು. ಗ್ಯಾಸ್ ಮೇಲೆ ಬಿಸಿ ಆಗುತ್ತೆ ಅಂತ ಇಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾದರೂ ಹೋದ್ರಿ ಅಂತಂದರೆ ಉಂಡೆ ಉಂಡೆ ಥರ ಆಗಿಬಿಡುತ್ತೆ ಹಿಟ್ಟು. ಸೊ ಈ ರೀತಿ ಇದನ್ನು ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಇನ್ ಕೇಸ್ ಇದು ದಪ್ಪ ಆಗಿಲ್ಲ ಅಂತ ಅನ್ನಿಸ್ತು ನಿಮಗೆ ಅಂತಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಬಿಸಿ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಇದೆ ಅಂತ ಅನ್ನಿಸಿದ್ರೆ, ಇಲ್ಲ ಅಂತಂದರೆ ಈ ರೀತಿ ನೋಡಿ ದಪ್ಪ ಆಗ್ತಾ ಬಂದಿದೆ ಇವಾಗ. ಇದು ಬಿಟ್ಟು ದಪ್ಪ ಆದಮೇಲೆ ನೋಡಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಹಿಟ್ಟು ರೆಡಿಯಾಗಿದೆ ಅಂತ, ಅಂದರೆ ಮಣ್ಣಿ ಕಾಸೋದು ಆಗಿದೆ ಅಂತ. ನೀವಿವಾಗ ನೋಡ್ಬೋದು ಹಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಹಿಟ್ಟು. ಕಾಸ್ಕೊಂಡಿರುವಂಥ ಮಣ್ಣಿ ಇವಾಗ ಫುಲ್ ಕೂಲ್ ಆಗಬೇಕು. ಬಿಸಿ ಇದ್ದರೆ ದೋಸೆ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಇದು ಫುಲ್ ಕೂಲ್ ಆದಮೇಲೆ ಇದಕ್ಕೆ ನಾವು ಬಿಸಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಫುಲ್ ಬಿಸಿ ಆರಿದೆ, ಫುಲ್ ಕೂಲ್ ಆಗಿದೆ. ಇವಾಗ ಇದಕ್ಕೆ ನಾವು ಮುಂಚೆನೆ ರುಬ್ಬಿಟ್ಕೊಂಡಿರೋವಂಥ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಈ ಮಣ್ಣಿ ಕಾಸಿರೋದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಅಷ್ಟು ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಂಡು ದೋಸೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಮತ್ತೆ ಸ್ವಲ್ಪ. ನಾನು ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈ ಮಣ್ಣಿ ಹಿಟ್ಟಿಗೆ ನಾನು ಇದು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಹಿಟ್ಟು ಈ ರೀತಿ ಅದಕ್ಕೆ ಬಂದ್ರೆ ಅದು ಸೇರಿಯಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಹಿಟ್ಟಿಗೆ ನಾವು ಉಪ್ಪನ್ನ ಹಾಕೊಳ್ಳೋಣ. ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ದೋಸೆಗೆ ಜಾಸ್ತಿ ಉಪ್ಪು ಬೇಕಾಗಲ್ಲ ಅಲ್ವಾ. ಸೊ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕಿದ್ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕಲ್ಲು ಉಪ್ಪಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕರಗಲ್ಲ ಉಪ್ಪು. ನೀವು ವೈಟ್ ಸಾಲ್ಟ್ ಯೂಸ್ ಮಾಡಿದ್ರೆ ಬೇಗ ಕರಗತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ನಮ್ಮ ದೋಸೆ ಹಿಟ್ಟು ರೆಡಿ ಆಗಿದೆ ಅಲ್ವಾ. ಸೊ ಬನ್ನಿ, ಹಾಗಿದ್ರೆ ದೋಸೆನ ಹಿರಿಯೋಣ. ಇಲ್ಲಿ ನಾನು ಬಂಡಿನ ಇಟ್ಕೊಳ್ತಾ ಇದ್ದೀನಿ. ಬಂಡಿ ಇವಾಗ ಸ್ವಲ್ಪ ಬಿಸಿ ಬಂದಿದೆ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಫುಲ್ ಬಂಡಿಗೆ ಎಣ್ಣೆನ ಹಚ್ಕೋಬೇಕು. ಬನ್ನಿ, ಇವಾಗ ದೋಸೆನ ಎರಿಯೋಣ. ನಾನಿಲ್ಲಿ ತೆಳ್ಳಗೆ ಅಂದ್ರೆ ಪೇಪರ್ ದೋಸೆ ತರ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ಇವಾಗ ದೋಸೆ ತನ್ನಿಂದ ತಾನೇ ಏಳ್ತಾ ಇದೆ. ಸೊ ಇವಾಗ ಇದನ್ನ ಈ ರೀತಿ ನೋಡಿ, ಮಂಗಳೂರು ಸೌತೆಕಾಯಿ ದೋಸೆ ಅಥವಾ ಮೊಗೆಕಾಯಿ ದೋಸೆ ಎಷ್ಟು ಚೆನ್ನಾಗಿ ಪೇಪರ್ ದೋಸೆ ಥರ ಬಂದಿದೆ ಅಂತ, ಗರ್ಗರಿ ಆಗಿದೆ, ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಏನಪ್ಪಾ ಇವರು ದೋಸೆನ ಏರಿಯಕ್ಕೆ ಯಾವುದೋ ಒಂದು ವಸ್ತುನ ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ?
ನಮ್ ಕಡೆ ಇತರ ದೋಸೆನ ಏರಿಯಾಕ್ಕೆ ಹಂಬೆ ಅಂತ ಒಂದು ವಸ್ತುನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ನೋಡಿ ಹಂಬೆ ಅಂತ ಹೇಳ್ತಾರೆ. ಇದನ್ನ ಪೈಪ್ ಇಂದ ಕಟ್ ಮಾಡಿರೋದು ನೋಡಿ, ಈ ತರ ಶೇಪ್ ಇದೆಯಲ್ವಾ. ಸೊ ಪೈಪಿನ ಅರ್ಧ ಭಾಗನ ತಗೊಂಡಿದೀವಿ. ಇನ್ ಕೇಸ್ ಪ್ಲಾಸ್ಟಿಕ್ ನೀವು ಯೂಸ್ ಮಾಡಲ್ಲ ಅಂತಂದ್ರೆ, ನಿಮ್ಮ ಮನೇಲಿ ಬಾಳೆ ಮರ ಇತ್ತು ಅಂತಂದ್ರೆ ಆ ಬಾಳೆ ಮರದ ಪೀಸ್ ಅನ್ನ ಇದೇ ತರ ಮಾಡ್ಕೋಬಹುದು, ಬಾಳೆ ಹಂಬೆ ಅಂತ ಹೇಳ್ತಾರೆ. ಸೊ ನನಗಿಲ್ಲಿ ಬಾಳೆ ಹಂಬೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಪೈಪ್ ಅನ್ನ ಈ ತರ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಊರಿಂದ. ಸೊ ಇದರಲ್ಲಿ ತೆಳ್ಳಗೆ ದೋಸೆನ ಎರಿಬಹುದು, ನೀವು ನೋಡಿದ್ರಲ್ವಾ ನಾನು ಯಾವ ರೀತಿ ಎರೆದಿದ್ದೀನಿ ಅಂತ. ಸೊ ಆ ರೀತಿ ತೆಳ್ಳಗೆ ಪೇಪರ್ ತರ ದೋಸೆನ ಎರ್ಕೋಬಹುದು. ನೋಡಿ ಸ್ನೇಹಿತರೆ, ರುಚಿ ರುಚಿಯಾಗಿರುವಂತಹ ಮಂಗಳೂರು ಸೌತೆಕಾಯಿ ದೋಸೆ ಅಥವಾ ಮೊಗೆಕಾಯಿ ದೋಸೆ ಹವ್ಯಕ್ರ ಶೈಲಿಯ ಬದನೆಕಾಯಿ ಹತ್ತು ಗೊಜ್ಜು ಅಥವಾ ಬದನೆಕಾಯಿ ಗೊಜ್ಜಿನ ಜೊತೆ ಸವಿಯಲು ರೆಡಿಯಾಗಿದೆ. ನಾನ್ ನಿಮ್ಗೆ ಈ ಹವ್ಯಕ್ರ ಶೈಲಿಯ ಬದನೆಕಾಯಿ ಹತ್ತು ಗೊಜ್ಜು ಅಥವಾ ಬದನೆಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ಸಪರೇಟ್ ಆಗಿ ಬೇರೆ ವಿಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.